प्यारा बच्चों, आप सबको भी सुबह का शुभकामनाएं। मुद्दु मक्कले निम्मेल्लरिगू बेळगिन शुभोदय। आज हम आठवीं कक्षा के पहला पद्य प्रार्थना, प्रार्थना पद्य के बारे में आज हम अध्ययन करेंगे। प्रार्थना, प्रार्थना का अर्थ है विनंती। भगवान से हम निवेदन करना चाहिए हमारे बुरे गुणों को, बुरे आदतों को दूर करने के लिए, सदा के लिए हमको उत्तम से उत्तम मति देने के लिए भगवान से विनती करना है, और हमारा कामनाओं को, इच्छाओं को पूर्ण करने के लिए विनती करना है। मुद्दु मक्कळे, नाविल्ली भगवंत मत्तु नम्म नडुविन ओंदु संबंध एनादरू बेळेयबेकादरे इल्ली ओंदु प्रार्थने मुखांतर नावु एनु माडबेकु, भगवंतनल्लि केळिकोळ्ळबेकु। भगवंतनल्लि नम्म ओंदु आशेगळन्नु, बयकेगळन्नु, ದುಷ್ಟ ವಿಚಾರಗಳನ್ನ, ದುರ್ಬುದ್ಧಿಗಳನ್ನ ಎಲ್ಲವನ್ನು ದೂರ ಮಾಡೋಕೆ ನಾವೊಂದು ನಮ್ಮ ಒಂದು ಪ್ರಾರ್ಥನೆ ಮುಖಾಂತರ ಇಲ್ಲಿ ನಾವು ಭಗವಂತನಲ್ಲಿ ವಿನಂತಿ ಮಾಡಿಕೊಂಡು ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಅನ್ನೋದು. ಅದೇ ರೀತಿಯಾಗಿ ಇಲ್ಲಿ ಒಂದು ನಮ್ಮ ಒಂದು ಮೊದಲನೇ ಪದ್ಯ ಆದಂಥ ಪ್ರಾರ್ಥನಾ ಪದ್ಯದೊಳಗೆ ಇಲ್ಲಿ ಕವಿಗಳು ಬಹಳಷ್ಟು ಒಂದು ಸುಂದರವಾಗಿ ಮನಮೋಹಕವಾಗಿ ತಮ್ಮದೇ ಆದಂಥ ವಿಚಾರಧಾರೆಗಳ ಮುಖಾಂತರ ಇಲ್ಲಿ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡಿಸ್ಯಾರ. ಪ್ರಾರ್ಥನೆ ಅನ್ನೋದು ಯಾವ ರೀತಿಯಾಗಿರಬೇಕು ಅನ್ನೋದನ್ನಲ್ಲಿ ಹೇಳ್ಯಾರ. ಅದನ್ನು ನಾವು ಈ ಪದ್ಯದ ಮುಖಾಂತರ ಅರ್ಥ ಮಾಡಿಕೊಂಡು ಈ ನಿಮ್ಮ ಒಂದು ಮೊದಲನೇ ಪದ್ಯನ ನೀವು ಪೇಜ ತೆಗೆದು ನೀವು ನೋಡ್ತಾ ಹೋಗ್ರಿ, ನಾವು ಅದನ್ನು ವಾಚನ ಮಾಡ್ತೀವಿ, ತದನಂತರ ನೀವು ಅದನ್ನು ಅರ್ಥನ ಕೇಳಿರಂತೆ. ಪಹಲ ಪಂಕ್ತಿ ಹೇ ಸಚ್ ಬೋಲೆ ಸಚ್ ಬಾತ್ ವಿಚಾರೆ ಭಲೆ ಕಾಮ ಪರ ಜೀವನ ವಾರೆ. ಸಚ್ ಬೋಲೆ ಸಚ್ ಬಾತ್ ವಿಚಾರೆ ಭಲೆ ಕಾಮ ಪರ ಜೀವನ ವಾರೆ. ದೇಖೋ ಬಚ್ಚೋ, ಯಾ ಬತಾ ರಹೇ ಕಿ ಸಚ್ ಬೋಲ್ನಾ ಹೇ. ಸಚ್ ಕಾ ಅರ್ಥ ಹೇ ಸಚ್ಚಾಯಿ. किसी भी कष्ट हो, किसी भी स्थिति में हम हो, सच्चाई का पालन करने के लिए यहाँ बताया है, उसी मार्ग में हम जाना चाहिए. आप सबको भी मालूम होगा सत्य हरिश्चंद्र, हरिश्चंद्र जी को कितना भी कष्ट आया, कितना भी उनको दुखी हुआ, फिर भी उन्होंने सच्चाई का पालन किया, इसलिए आज भी उनका नाम अत्युन्नत है. और सच्चाई का किस तरह सूर्य का रोशन प्रकाशमान रहता है, उसी तरह सत्य हरिश्चंद्र जी का नाम भी उसी तरह रोशन है. इसलिए हम जीवन पर सच्चाई को बोलने के लिए यहाँ बताया गया है. और भले काम पर जीवन वारे, अच्छाई काम करने के लिए हम सदा सिद्ध होना चाहिए. किसी तरह का अच्छाई होने वाला काम रहे तो उस काम में अपने आप को हम क्या करना चाहिए, अर्पित करना चाहिए, और उसी काम पर अपना जीवन को समर्पित करते हुए आगे जाना चाहिए. मुद्दु मक्कळे, इल्ली नोड्रि ಸತ್ಯವನ್ನು ನುಡಿಬೇಕಂತಾರ. ಸತ್ಯವನ್ನು ನುಡಿಯೋದ್ರಿಂದ ನಮ್ಮ ಒಂದು ಜೀವನ ಒಂದು ಅತ್ಯುನ್ನತವಾದಂಥ ಶಿಖರಕ್ಕೆ ಏರ್ಬೋದು ಅಂತ ಹೇಳ್ಬೋದು. ಸತ್ಯನ ನಮ್ಮ ಒಂದು ನಾವು ನೋಡ್ಬೋದು, ನಾವು ಪುಣ್ಯಕೋಟಿ ಹುಟ್ಟಿದಂಥ ಒಂದು ನಾಡಿನೊಳಗೆ ಹುಟ್ಟಿದಂಥ ಜನ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂದಂಥ ನಾವು ಜನ. ಅದೇ ರೀತಿಯಾಗಿ ಹರಿಶ್ಚಂದ್ರನ ಒಂದು ನಾವು ಕಥೆ ನೋಡಿದಾಗ ಹರಿಶ್ಚಂದ್ರನ ಜೀವನದೊಳಗೆ ಎಷ್ಟೊಂದು ಕಷ್ಟಗಳು ನೋವುಗಳು ಬಂದಾಗೂ ಅವ ಎಂದಿಗೂ ಸುಳ್ಳನ್ನು ಹೇಳಿಲ್ಲ, ಯಾವತ್ತಿಗೂ ಅಸತ್ಯ ನುಡಿಲಾರ್ದನ್ನ ಸತ್ಯಕ್ಕೋಸ್ಕರ ಪ್ರಾಮಾಣಿಕವಾಗಿದ್ದ. ಯಾವ ರೀತಿಯಾಗಿ ಸೂರ್ಯನ ಕಿರಣಗಳು ಪ್ರಕಾಶಮಾನವಾಗಿ ಹೋಯಿತು, ಅದೇ ರೀತಿಯಾಗಿ ಇಂದು ನಾವು ಹರಿಶ್ಚಂದ್ರನ ಹೆಸರು ಯಾಕೆ ಹೇಳ್ತೀವಿ ಅಂದ್ರೆ ಅಷ್ಟೊಂದು ಸತ್ಯವನ್ನು ಪರಿಪಾಲನೆ ಮಾಡಿದಂಥ ವ್ಯಕ್ತಿ ಯಾರಂದಾಗ ಅದು ಹರಿಶ್ಚಂದ್ರ ಅಂತ ನಾವು ಹೇಳ್ಬೋದು. ಅವರ ಅದೇ ರೀತಿಯಾಗಿ ಎರಡನೇ ಒಂದು ನೀವು ಲೈನ್ ನೋಡ್ರಿ ಇಲ್ಲಿ, ಭಲೆ ಕಾಮ ಪರ್ ಜೀವನ್ ವಾರೆ. ಒಂದು ಒಳ್ಳೆಯ ಕೆಲಸ ಮಾಡೋದಿದ್ರೆ ಅದು ಎಂಥ ಕಷ್ಟ ಇರಲಿ, ಎಂಥ ನೋವು ಕೊಡಲಿ, ಆ ಒಂದು ಎಲ್ಲ ನೋವುಗಳನ್ನ ನಾವು ಸಹಿಸ್ಕೊಂಡು ಅದೇ ರೀತಿಯಾಗಿ ಆ ಒಂದು ಮಾರ್ಗದೊಳಗೆ ನಾವು ಮುನ್ನುಗ್ಗಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಈ ಒಂದು ಎರಡನೇ ಲೈನ್ನ ಇಲ್ಲಿ ಕವಿಗಳು ಇಲ್ಲಿ ಹೇಳ್ತಾರೆ. ಮುಂದೆ ನೋಡ್ರಿ, ಅರಸ್ರಿ ಮಿಲ್ಕರ್ ರಹೆ ನಿಯಮ ಅಪನಾಯೆ ಬೀತಿ ಬಾತೋಂಕೊ ಬಿಸರಾಯೆ. ಮಿಲ್ಕರ್ ರಹೆ ಏಕತಾ ಮೇ ಹೀ ಬಲ್ ಹೇ. ಇಸಲಿ ಕವಿ ಕಹತಾ ಹೇ ಕಿ ಮಿಲ್ಕರ್ ರಹೆ, ಏಕತಾ ರಹೆ ಸೇ, ಏಕತಾ ರಹನೆ ಸೇ ಕಿಸಿ ಭಿ ವ್ಯಕ್ತಿ ಆಕರ್ ಆಪ್ಸೆ ಜಗಳಾ ನಹೀ ಕರೇಗಾ, ಕ್ಯೂಂಕಿ ಏಕತಾ ರಹತೆ ಹೇ, ಏಕ ದೂಸರೆ ಸೇ ಸಹಾಯತ ಕರ್ತಾ ಹೇ, ಔರ್ ಕಿಸಿ ಕಾ ಭಿ ಕಷ್ಟ ನ ದೇ ಸಕ್ತೆ ಹೇ, ಔರ್ ಕ್ಯೂಂಕಿ ಹಮ್ ಸಭಿ ಇಕಟ್ಟಿತ್ ಹೋಯ್ ತೋ ಹಮ್ಸೆ ಸಭಿ ಲೋಗ್ ಡರ್ ಜಾತಾ ಹೇ. ಇಸಿಲಿಯೆ ಏಕತಾ ಸೇ ರಹನಾ ಚಾಹಿಯೆ, ಔರ್ ನಿಯಮೋ ಕೋ ಅಪನಾಯೆ. ಹಮಾರಾ ಸರ್ಕಾರ ಕಾ ಔರ್ ಹಮಾರಾ ಸ್ಕೂಲ್ ಕಾ ಹಮಾರಾ ಘರ್ ಕಾ ನಿಯಮೋ ಕೋ ಹಮ್ ಕ್ಯಾ ಕರ್ನಾ ಚಾಹಿಯೆ, ಪಾಲನ್ ಕರ್ನಾ ಚಾಹಿಯೆ. ಹಮೇ ಅಪನಾ ನಿಯಮೋ ಕೋ ಪಾಲನ್ ನಹೀ ಕಿಯಾ ತೋ ಔರ್ ದೂಸರಾ ಕೌನ್ ಕರೇಗಾ. ಇಸಿಲಿಯೆ ನಿಯಮೋ ಕಾ ಪಾಲನ್ ಕರ್ನಾ ಚಾಹಿಯೆ. ಬೀತಿ ಬಾತೋ ಕೋ ಬಿಸರಾಯೆ, ಯಾನಿ ಬುರೆ ಗುಣೋ ಕೋ ಬುರೆ ಬಾತೋ ಕೋ ಔರ
करे हुए बातों पर सदा उस पर विचार नहीं करना चाहिए, जो गुजर गया उसे छोड़ देना चाहिए। इसीलिए बीती बातों को बिसराइए, यानी पुरानी बातों को, पुरानी विचारों को छोड़ देना चाहिए। उसी पर विचार करते हुए हमारा समय भी व्यर्थ न करना चाहिए। इसीलिए उत्तम से उत्तम कार्य के लिए, आगे का जीवन को आगे बढ़ाने के लिए, आगे का उन्नति के लिए पुराने विचारों को नहीं करना चाहिए। मकड़े ಅಲ್ಲಿ ಒಂದು ಎರಡನೇ ಒಂದು ಪಂಕ್ತಿಯೊಳಗೆ ಹೇಳ್ತಾರೆ ನೋಡ್ರಿ, ಮಿಲ್ಕರ್ ರಹೆ ನಿಯಮ ಅಪನಾಯೆ. ಮಕ್ಕಳೇ ಎಲ್ಲರೂ ಕೂಡಿಕೊಂಡು ಬಾಳ್ರಿ, ಕೂಡಿ ಬಾಳುವುದರಲ್ಲಿ ಸ್ವರ್ಗ ಸುಖ ಅನ್ನೋದನ್ನು ನಾವು ನೋಡ್ಬೋದು. ಒಗ್ಗಟ್ಟಾಗಿದ್ದರೆ ಎಲ್ಲವೂ ನಮ್ಮ ಸಾಧನೆ ಆಗುತ್ತಾ. ಆ ಕಾರಣದ ನಾವು ಒಂದಾಗಿದ್ದರೆ ಎಂಥ ಒಂದು ಕಷ್ಟಗಳಿರಲಿ, ಎಂಥ ನೋವುಗಳಿದ್ದಾಗೂ ಅದನ್ನು ನಾವು ಸಾಧಿಸ್ಬೋದು ಅನ್ನೋದನ್ನು ನಾವು ನೋಡ್ಬೋದು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋಕ್ಕೆ ನೀವು ಮೊದಲನೇದಾಗಿ ಎರಡನೇ ತರಗತಿ ಮೂರನೇ ತರಗತಿಯೊಳಗೆ ನಿಮ್ಮ ಒಂದು ಪಾಠ ಇತ್ತು, ನಿಮ್ಮ ಒಂದು ಕನ್ನಡ ವಿಷಯದೊಳಗೆ. ಅಲ್ಲಿ ಒಂದು ಅಜ್ಜ ಮೊಮ್ಮಕ್ಕಳು ಅನಾದಿ ಗುದಿರಾಡೋ ಹೊತ್ತಿನೊಳಗೆ ಒಂದು ಕೋಲುಗಳನ್ನು ಕೊಟ್ಟು, ಇವರು ಯಾವತ್ತಿಗೂ ಹಿಂಗೆ ಇದ್ರೆ ಇಲ್ಲಿ ನಮ್ಮ ಆಸ್ತಿನ ಕಳೆದು ಬಿಡ್ತಾರೆ ಅನ್ನುವಾಗ ಅವ್ರ ತಾತ ಅವ್ರಿಗೆ ಎಲ್ಲ ಮೊಮ್ಮಕ್ಕಳನ್ನು ಕರೆದು ಒಂದೊಂದು ಕೋಲು ಕೊಡ್ತಾನೆ, ಮೊಮ್ಮಕ್ಕಳೇ ಈ ಕೋಲುಗಳನ್ನ ಮುರಿಯಿರಿ. ಆ ಕೋಲುಗಳು ಮುರಿ ಅಂದಾಗ ಮೊಮ್ಮಕ್ಕಳು ಒಂದೊಂದು ಕೋಲು ಕೊಟ್ಟಾಗ ಆ ಕೋಲನ್ನ ಸರಳವಾಗಿ ಮುರಿತಾರೆ. ಅದೇ ಒಂದು ಐದಾರು ಕೋಲುಗಳನ್ನ ಕಟ್ಟಿ ಒಂದು ದಾರವಾಗಿ ಕೊಟ್ಟಾಗ ಆ ಕೋಲು ಮುರಿಯೋಕ್ಕೆ ಮೊಮ್ಮಕ್ಕಳಿಂದ ಆಗೋದಿಲ್ಲ. ಆಗ ಅಜ್ಜ ಹೇಳ್ತಾನೆ, ಮೊಮ್ಮಕ್ಕಳೇ ನೀವು ಒಬ್ಬೊಬ್ಬರಾಗಿದ್ದಾಗ ನಿಮ್ಮನ್ನು ಸಹಜವಾಗಿ ಜನ ಎಲ್ಲರೂ ಏನು ಮಾಡ್ತಾರೆ, ಮೋಸದಿಂದ ನಿಮ್ಮ ಆಸ್ತಿನ ಸಂಪತ್ತನ್ನು ಅಪಹರಿಸ್ಬೋದು. ಆದರೆ ನೀವು ಒಂದಾಗಿದ್ದರೆ ನಿಮ್ಮನ್ನು ಯಾರೂ ಏನು ಮಾಡೋಕ್ಕಾಗಲ್ಲ, ದೂರ ಮಾಡೋಕ್ಕಾಗಲ್ಲ. ಆ ಕಾರಣದ ಮೊಮ್ಮಕ್ಕಳೇ ಒಗ್ಗಟ್ಟಾಗಿದ್ದರೆ ಎಂಥ ಒಂದು ಕಷ್ಟಗಳಿದ್ದಾಗೂ ಅದನ್ನು ನಾವು ಒಂದಾಗಿ ಬಗೆಹರಿಸ್ಬೋದು ಅಂತಂದು ಅಲ್ಲಿ ಹೇಳ್ತಾರೆ. ಆ ಕಾರಣದ ನಾವೆಲ್ಲರೂ ಶಾಲೆಯ ಮಕ್ಕಳು, ನಾವೆಲ್ಲ ಭಾರತೀಯ ಮಕ್ಕಳು ಅನ್ನೋ ಒಂದು ಉದ್ದೇಶ ನಮ್ಮೊಳಗಿತ್ತಂದ್ರೆ ನಾವು ಎಂಥ ಕಷ್ಟಗಳು ಬಂದಾಗೂ ಇಲ್ಲಿ ಸಾಧನೆ ಮಾಡ್ಬೋದು. ನಿಯಮ ಅಪನಾಯೆ, ನಮ್ಮ ಒಂದು ನಿಯಮಗಳನ್ನ, ನಮ್ಮ ಒಂದು ಕೆಲವೊಂದಿಷ್ಟು ಬದ್ಧವಾದಂಥ ವಿಚಾರಧಾರೆಗಳಿರ್ತವೋ ಆ ಒಂದು ನಿಯಮಗಳನ್ನ ನಾವು ಪಾಲಿಸಲಾರ್ದ ಇನ್ನೊಬ್ರು ಯಾರೂ ಮಾಡೋಕ್ಕಾಗಲ್ಲ. ನಮ್ಮ ಮನೆಯನ್ನು ಸ್ವಚ್ಛ ಇಡಲಾರ್ದ, ನಾವು ಸ್ವಚ್ಛ ಇಡಲಾರ್ದ ಮತ್ತೊಬ್ಬರು ಬಂದು ನಮ್ಮ ಮನೆ ಸ್ವಚ್ಛ ಮಾಡೋಕ್ಕಾಗಲ್ಲ. ನಮ್ಮದೇ ಆದಂಥ ಒಂದು ಕೆಲವೊಂದಿಷ್ಟು ಕಟ್ಟುಬದ್ಧವಾದಂಥ ಒಂದು ಪಾಲನೆಗಳಿರ್ತವೆ, ಸೂಚನೆಗಳಿರ್ತವೆ, ಅವೆಲ್ಲನೂ ನಾವು ಪಾಲಿಸಬೇಕು. ಅದನ್ನು ಬೇರೆಯವರು ಪಾಲಿಸೋದಲ್ಲ, ಅದನ್ನು ನಾವು ಮೊದಲನೇದಾಗಿ ಪಾಲಿಸಬೇಕು ಅನ್ನೋದನ್ನು ಹೇಳ್ತಾರೆ. ಬೀತಿ ಬಾತೋಂಕು ಬಿಸಿರಾಯಿ, ನಾವು ಆಡಿದಂಥ ಮಾತುಗಳು ಒಮ್ಮೆ ಮತ್ತೊಬ್ಬರಿಗೆ ಒಂದು ನೋವಾಗಿರ್ತೈತಿ, ಅವ್ರು ಏನೋ ನಮಗೆ ಅಂದಿರ್ತಾರೆ, ನಾವು ಅವ್ರಿಗೊಂದು ಮಾತಂದಿರ್ತೀವಿ, ಅದೇ ಒಂದು ಮಾತಿನ ಬಗ್ಗೆನೂ ನಾವು ವಿಚಾರ ಮಾಡ್ಬೋದು. ಮಾಡೋದನ್ನು ಬಿಟ್ಟು ಬಿಡಬೇಕು, ಅದನ್ನು ಬಿಟ್ಟು ಹೊಸದಾದಂಥ ಒಂದು ವಿಚಾರಧಾರೆ ಕಡೆ, ಮುಂದಿನ ಒಂದು ಉನ್ನತಿಯೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋ ಸಂಬಂಧ ಇಲ್ಲಿ ಆ ಎಲ್ಲ ವಿಚಾರಧಾರೆಗಳನ್ನ ಬಿಡಬೇಕು ಅಂತಂದು ಇಲ್ಲಿ ಕವಿಗಳು ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ಒಂದು ಪ್ಯಾರ ನೋಡ್ರಿ ಮಕ್ಕಳೇ. ಚೋಟೆ ಬಡೆ ಸಬ್ ಮಿಲಿ ಜಾಯೆ, ಗಿರೆ ಹುಯೇಕು ತುರಂತ್ ಉಟಾಯೆ. ಚೋಟೆ ಬಡೆ ಸಬಿ ಮಿಲ್ ಜಾಯೆ, ದೇಶ್ ಕಿ ಉನ್ನತಿ ಕಿಲೆ ಚೋಟೆ ಬಡೆ ಸಬಿ ಮಿಲ್ಕರ್ ಇಕಟ್ಟಿ ಥೋಕರ್, ದೇಶ್ ಕಿ ಮಾನ್ ಬಡನಾ ಚಾಯೆ. ಓ ಉಚ್ಚ ಜಾತಿ ಕಾ ಹೈ, ನೀಚ ಜಾತಿ ಕಾ ಹೈ, ಇಸ್ ತರ ಭೇದ ಭಾವ ನೈ ಕರ್ನಾ ಚಾಯೆ. ಔರ್ ಹಮ್ ಭಾರತವಾಸಿ ಹೇ, ಹಮ್ ಸಬಿ ಏಕ್ ಹೇ, ಇಸ್ ತರ ವಿಚಾರ ಕರ್ತೆ ಹುಯೆ, ಹಮ್ ಉನ್ನತ ಜಾತಿ ವಾಲಿಯೋ ಕಾ ಹೇ ಔರ್ ನೀಚ ಜಾತಿ ಕಾ ಹೈ, ಇಸ್ ತರ ಭೇದ ಭಾವೋ ಕಾ ಚೋಟೆ ಬಡೆ ನೈ ಮಾನಾ ಚಾಯೆ. ಹಮ್ ಸಬಿ ಏಕ್ ಹೇ, ಹಮ್ ಸಬಿ ಭಾರತವಾಸಿ ಹೇ, ಇಸ್ ತರ ವಿಚಾರ ಕರ್ನೆ ಕೆ ಲಿಯೆ ಯಹ ಬತಾಯ ಹೈ. ಗಿರೆ ಹುಯೇಕು ತುರಂತ್ ಉಟಾಯೆ, ಯಾನಿ ಗಿರೆ ಹುಯೇ ಕಾ ತುರಂತ್ ಉಟಾಯೆ, ಕಿಸಿ ವ್ಯಕ್ತಿ ಗಿರೆ ಹುಯೇ ತೋ ಉಸೆ ಅಪಮಾನ ನೈ ಕರ್ನಾ ಚಾಹಿಯೇ, ಉಸೆ ಭಿ ಅಪನೆ ಸಾಥ್ ಲೇ ಜಾನೆ ಕಾ ಸಹಾಯತ್ ಕರ್ನಾ ಚಾಹಿಯೇ. ಬಚ್ಚೋ ಆಪ್ಕೆ ಕಕ್ಷಾ ಮೇ ಕುಚ್ ಬಚ್ಚೋ ಪಡ್ತೇ ರಹತೆ ಹೇ, ಕುಚ್ ಬಚ್ಚೋ ಪೀಚೆ ರಹತೆ ಹೇ, ಉಸ್ ಪೀಚೆ ರಹನೆ ವಾಲಾ ಬಚ್ಚೋ ಕೋ ದೇಕರ್ ಹಮ್ ಕಭಿ ಭಿ ಉಸೆ ಅಪಹಾಸ್ಯ ನೈ ಕರ್ನಾ ಚಾಹಿಯೇ. ಉನ್ಕೋ ಭಿ ಅಪನೆ ಸಾಥ್ ಲೇ ಜಾನೆ ಕೋ ಯಹ ಬತಾಯ ಹೇ. ಗಿರೆ ಹುಯೇ ಕಾ ಮತಲಬ್ ಯೇ ನೈ ಹೋತಾ ಹೈ ಕಿ ಆಪ್ಕೆ ಸಾಥ್ ಜಾನೆ ವಕ್ತ ಗಿರಾ ಹುವಾ ಹೇ, ಯಾನಿ ದೌಡತೆ ಸಮಯ ಗಿರಾ ಹುವಾ ಹೇ, ವಯಿ ಮತಲಬ್ ನೈ ಹೋತಾ, ಬಲ್ಕಿ ಆಪ್ಕೆ ಸಾಥ್ ಪಡಾಯಿ ಕರ್ತೆ ಹುಯೇ ಪೀಚೆ ರಹೆ ತೋ ಉಸೆ ಭಿ ಹಮ್ ಕ್ಯಾ ಕಹತೆ ಹೇ, ಗಿರೆ ಹುಯೇ ಕೋ ತುರಂತ್ ಉಟಾಯೆ, ಯಾನಿ ಆಪ್ಕೆ ಸಾಥ್ ಪಡಾಯಿ ಕರ್ನೆ ವಕ್ತ ಓ ಪೀಚೆ ರಹೆ ತೋ ಉನ್ಕೋ ಭಿ ಅಪನೆ ಸಾಥ್ ಬುಲಾಕರ್ ಪಡಾಯಿ ಮೇ ಆಗೇ ಬಡಾನೆ ಕೆ ಲಿಯೆ ಯಹ ಬತಾಯ ಹೇ. ಮಕ್ಕಳೇ ಇಲ್ಲಿ ಹೇಳ್ತಾರ ಚೋಟೆ ಬಡೆ ಸಭಿ ಮಿಲಿ ಜಾಯೆ. ಮಕ್ಕಳಲ್ಲಿ ಮೇಲು ಕೀಳು ದೊಡ್ಡವ ಚಿಕ್ಕವ ಅನ್ನೋದು ಮಾತಾಡೋಕೆ ಹೋಗ್ಬೇಡ್ರಿ, ಯಾಕಂದರೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನೋ ಒಂದು ಮಾತನ್ನು ಇಲ್ಲಿ ಕವಿಗಳು ಬಹಳಷ್ಟು ಸುಂದರವಾಗಿ ಹೇಳ್ತಾರೆ. ಅವರು ಉನ್ನತ ವರ್ಗದವರು, ನಾವು ಕೀಳು ವರ್ಗದವರು ಅನ್ನೋ ಒಂದು ಭೇದ ಭಾವನ ಬಿಡ್ರಿ, ನಾವೆಲ್ಲ ಭಾರತಾಂಬೆಯ ಮಕ್ಕಳು, ಭಾರತ ಮಾತೆಯ ಮುದ್ದು ಮಕ್ಕಳು ಅನ್ನೋದನ್ನು ಮರಿಬಾರ್ದು ಅನ್ನೋದು ಹೇಳ್ತಾರೆ. ಗಿರೆ ಹುಯೇಕು ತುರಂತ್ ಉಟಾಯೆ,
ಯಾವರೇ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದಾನಂದ್ರೆ ಅವನನ್ನು ನಾವು ಯಾವತ್ತಿಗೂ ನೋಡಿ ಅಪಹಾಸ್ಯ ಮಾಡಬಾರ್ದು ಅನ್ನೋದು ಒಂದು ಕಡೆ ಆತಂದ್ರೆ ಇನ್ನು ನಮ್ಮ ಒಂದು ವರ್ಗದ ಕ್ಲಾಸ್ನೊಳಗೆ ನಾವು ನೋಡ್ಬೋದು, ನಮ್ಮ ತರಗತಿಯೊಳಗೆ ನಾವು ನೋಡ್ಬೋದು, ಎಷ್ಟೊಂದು ವಿದ್ಯಾರ್ಥಿಗಳು ಜಾಣರ ಥರ ಕೆಲವಷ್ಟು ಸ್ವಲ್ಪ ಬುದ್ಧಿ ಕಡಿಮೆ ಇರ್ತೈತಿ, ಅರ್ಥಾತ್ ಹಿಂದೆ ಓದಿನಲ್ಲಿ ಹಿಂದಿರ್ತಾರೆ. ಆ ವಿದ್ಯಾರ್ಥಿಗಳನ್ನ ನೋಡಿ ಅಪಹಾಸ್ಯ ಮಾಡಬಾರ್ದು. ಆ ಒಂದು ಸ್ನೇಹಿತರನ್ನು ನಮ್ಮ ಜೊತೆಗಿನ ಕರ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಇಲ್ಲಿ ಲೇಖಕರು ಬಹಳಷ್ಟು ಒಂದು ಸುಂದರವಾಗಿ ಮನಮೋಹಕವಾಗಿ ಇಲ್ಲಿ ಹೇಳ್ತಾರೆ. ಮುಂದೆ ನೋಡ್ರಿ, ಕರೆ ಕಿಸಿ ಕಾ ನ ಅಪಮಾನ್ ಐಸೆ ಹಿ ಮತಿ ದೋ ಭಗವಾನ್. ಕರೆ ಕಿಸಿ ಕಾ ನ ಅಪಮಾನ್, ದೂಸರೋ ಲೋಗೊಂಕೋ ದೇಖರ್ ಹಮ್ ಅಪಹಾಸ್ಯ ನೈ ಕರ್ನಾ ಚಾಹಿಯೆ, ಕ್ಯೂಂಕಿ ಆಪ್ಕೆ ಉಂಗ್ಲಿಯೊಂಕೋ ದೇಖಿಯೆ, ಏಕ ಉಂಗ್ಲಿ ಆಪ್ ಉನ್ಕೆ ಅವ್ರ ದಿಕ್ಕಾಯ್ ತೋ, ಏ ತೀನ್ ಉಂಗ್ಲಿ ಆಪ್ಕೋ ದಿಕ್ಕಾತಾ ಹೇ, ಆಪ್ ಭೀ ಠೀಕ್ ನಹೀ ಹೇ, ಆಪ್ ಭೀ ಕ್ಯಾ ಹೇ ಠೀಕ್ ನಹೀ ಹೇ, ಇಸಿಲಿಯೆ ಪಹಲಾ ಆಪ್ನೇ ಆಪ್ಕೋ ಕ್ಯಾ ಕರೋ, ಅಪನೇ ಆಪ್ಕೋ ಪಹಲಾ ಸುಧಾರ ಕರೋ, ಬಾದ ಮೇ ದೂಸರೊಂಕೆ ಬಾರೇ ಮೇ ಬತಾವೋ, ಇಸ್ ತರ ಯಾ ಬತಾ ಹೇ. ಇಸಿಲಿಯೆ ಕರೆ ಕಿಸಿ ಕಾ ನ ಅಪಮಾನ್ ಐಸೆ ಹಿ ಮತಿ ದೋ ಭಗವಾನ್. ಮಕ್ಕಳಲ್ಲಿ ಕವಿಗಳು ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರ, ನಾವು ಯಾರನ್ನೂ ಅವಮಾನ ಮಾಡೋಕೆ ಹೋಗಬಾರ್ದು, ಯಾರನ್ನೂ ಬಿದ್ದಾರ ಅಂದ್ಕೊಂಡು ಅವ್ರನ್ನ ಅಪಹಾಸ್ಯ ಮಾಡಿ ನಗಬಾರ್ದು. ಯಾಕಂದ್ರೆ ನಾವು ಒಂದು ಬರಳು ಮಾಡಿ ತೋರಿಸಿದಾಗ, ನಮ್ಮ ಕೈಗಳನ್ನ ನಾವು ಎತ್ತಿ ತೋರಿಸ್ತೀವಿ, ಒಂದು ಬರಳು ಮಾಡಿ ಹಿಂಗೆ ತೋರಿಸಿದಾಗ ನೋಡು ನೋಡು ಅಂತಂದು ಅವ್ರಿಗೆ ಒಂದು ಬರಳು ತೋರಿಸಿರ, ನಮ್ಮ ಕೈಯಲ್ಲಿರುವಂಥ ಮೂರು ಬರಳು ನಮ್ಮನ್ನು ತೋರಿಸಿರ್ತಾವೆ. ನೀ ಏನಿಲ್ಲ, ನೀನೇ ಸರಿಯಿಲ್ಲ, ಮತ್ತೊಬ್ಬರಿಗೆ ನೀ ಏನು ತೋರಿಸ್ತೀನಿ ಅಂತ ಈ ಮೂರು ಬರಳುಗಳು ನಮ್ಮನ್ನು ತೋರಿಸಿರ್ತಾವೆ. ಆ ಕಾರಣದ ನಾವು ಯಾರನ್ನೇ ಬಗ್ಗೆ ಹೇಳ್ಬೇಕಾದ್ರೂ ನಾವು ಸರಿಯದೇವೆ ಇಲ್ಲೋ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಅವ್ರ ಬಗ್ಗೆ ಮಾತಾಡಬೇಕು. ಇಲ್ಲಾಂದ್ರೆ ನಮ್ಮಿಂದ ಒಳ್ಳೆಯದಾಗಲ್ಲ ಬೇಡ, ಆದರೆ ನಮ್ಮಿಂದ ಕೆಟ್ಟದ್ದು ಮಾಡೋಕ್ಕೆ ಮಾತ್ರ ಹೋಗಬಾರ್ದು ಅನ್ನೋದನ್ನು ಬಹಳಷ್ಟು ಸುಂದರವಾಗಿ ಮನಮೋಹಕವಾಗಿ ಇಲ್ಲಿ ಕವಿ ಹೇಳ್ತಾರೆ. ಐಸೇ ಹಿ ಮತಿ ದೋ ಭಗವಾನ್, ಭಗವಾನ್ ಹಮಕೋ ಬೂರಿಯ ವಿಚಾರಂಕೋ ಬೂರಿಯ ಆದತಂಕೋ ಹಠಾವು, ಅವರು ಉತ್ತಮ ವಿಚಾರಂಕೋ ಅಪನಾನೇಕ ಏಕ ಮತಿ ದೋ ಭಗವಾನ್. ಇಸ್ ತರ ಯಾ ಕವಿ ಪ್ರಾರ್ಥನೆ ಕರ್ತಾ ಹೇ. ನಮ್ಗೆ ಪರಮಾತ್ಮ ಕೆಟ್ಟದ್ದು ವಿಚಾರನ ಮಾಡೋಕೆ ಹಚ್ಚಬೇಡ, ಮತ್ತೊಬ್ಬರನ್ನ ಅಪಹಾಸ್ಯ ಮಾಡೋಕೆ ಹಚ್ಚಬೇಡ, ಒಳ್ಳೆಯ ಬುದ್ಧಿ ಒಳ್ಳೆಯ ವಿಚಾರ ಒಳ್ಳೆಯ ಆಚಾರ ವಿಚಾರಗಳನ್ನ ನಮ್ಮದಾಗಿಸುವಂಗೆ ಒಂದು ದಯಪಾಲಿಸುವ ಶಕ್ತಿ ಕರುಣಿಸು ಪರಮಾತ್ಮ ಅಂತ ಇಲ್ಲಿ ಕವಿಗಳು ಇಲ್ಲಿ ಬಹಳಷ್ಟು ಮನಮೋಹಕವಾಗಿ ನಿಮ್ಮಲ್ಲಿ ಜಾಗೃತಿ ಮಾಡ್ತಾರೆ. ಮಕ್ಕಳೇ, ಏಕ ರಹೆ ಸದ್ಭಾವ ರಕೇ ಹಮ್ ದೇಶ ದೇಶಮೇ ಮಾನ್ ರಕೇ ಹಮ್, ಏಕ ರಹೆ ಸದ್ಭಾವ ರಕೇ ಹಮ್ ಹಮ ಏಕ ಹೇ ಹಮ್ ಸಭಿ ಭಾರತವಾಸಿ ಹೇ, ಹಮ್ ಸಭಿ ಭಾರತ ಮಾಕೆ ಬಚ್ಚೋ ಹೇ, ಹಮ ಏಕತಾಸೆ ಭಾರತ ಮಾಕಿ ಯಶ್ಕಿ ಗೀತ್ ಗಾಯೇಂಗೆ, ಇಸ್ ತರ ವಿಚಾರ ಕರ್ನಾ ಚಾಹಿಯೆ, ಹಮ ಇಕಟ್ಟಿ ಥೋಕರ್ ದೇಶ ಕಾ ಮಾನ್ ಬಡಾನ ಚಾಹಿಯೆ, ಅವ್ರ ದೇಶಕ್ಕೆ ಗೌರವಕ್ಕೋ ದೇಶಕ್ಕೆ ಮರ್ಯಾದಂಕೋ ಉನ್ನತ್ ಸೆ ಉನ್ನತ್ ಬಡಾನ ಚಾಹಿಯೆ. ಮಕ್ಕಳೇಲಿ ಅವ್ರ ಹತ್ರ ಏಕ ರಹೆ ಸದ್ಭಾವ ರಕೆ ಹಮ್, ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲ ಭಾರತೀಯ ಭಾರತ ಮಾತೆಯ ಮುದ್ದು ಮಕ್ಕಳು, ನಾವೆಲ್ಲರೂ ಭಾರತಾಂಬೆಯ ಒಂದು ಗೌರವನ ಭಾರತಾಂಬೆಯ ವಿಜಯ ಮಾತೆಯ ಒಂದು ವಿಜಯಮಾಲೆಯ ಒಂದು ಗೀತೆಗಳನ್ನ ಹಾಡಿ ಬಹಳಷ್ಟು ಎತ್ತರಕ್ಕೆ ಆ ಮಾತೆಯ ಒಂದು ಸಂಕೇತಗಳನ್ನ ಆ ಒಂದು ಗೌರವಾನ್ವಿತವಾದಂಥ ಪದ್ಯಗಳನ್ನು ನಾವು ಹಾಡಿ ಇಡೀ ಜಗತ್ತಿನ ಒಂದು ಮೂಲೆ ಮೂಲೆಗಳು ಭಾರತೀಯ ಮಾತೆಯ ಒಂದು ಗೌರವಾನ್ವಿತವಾದಂಥ ಪದಗಳನ್ನ ಕೊಂಡಾಡುತ್ತೇವೆ ಅಂತಂದು ಇಲ್ಲಿ ಕವಿಗಳು ಹೇಳ್ತಾರೆ. ಕೊನೆಯ ಒಂದು ಪ್ಯಾರ ನೋಡ್ರಿ, ಚೋಟೆ ಹಡ್ ಚೋಡೆ ಸಯ್ಯಂ ಅಪನಾಯೆ, ಹಡ್ ಚೋಡೆ ಸಯ್ಯಂ ಅಪನಾಯೆ ಮಾತೃಭೂಮಿ ಪರ ಬಲಿ ಬಲಿ ಜಾಯೆ. ಹಡ್ ಚೋಡೆ ಕಿಸಿ ವಸ್ತುಕೋ ಅಪನಾನೆ ಕೇಳೆ ವಸಿ ಪರ ಹಡ್ ನೈಕರಣ ಚಾಯೆ, ಅವ್ರ ಸಯ್ಯಂ ಅಪನಾನ ಹೇ, ಯಾನಿ ಸಯ್ಯಂ ಕಾರ್ಥ ಹೇ ಶಾಂತಿಕೋ ಅಪನಾನ ಚಾಯೆ. ಆಪ್ ಸಬ್ಕೋ ಭಿ ಮಾಲೂಮ್ ಹೇ ಹಮಾರಾ ದೇಶಕ್ಕೋ ಕಿಸ್ ತರ ಆಜಾದಿ ಮಿಲಾ ಹೇ, ಹಮ್ ಸಬ್ಕೋ ಭಿ ಗಾಂಧೀಜಿ ಕಾ ತತ್ವ ಸತ್ಯಾಗ್ರಹ ಶಾಂತಿ ಅಹಿಂಸಾ, ಏ ತೀನೋ ತತ್ವ ಸೆ ಹಮಾರ ದೇಶಕ್ಕೋ ಕ್ಯಾ ಮಿಲಾ ಹೇ ಆಜಾದಿ ಮಿಲಾ ಹೇ. ಹಮ್ ಸಭಿ ದೇಖ ಸಕ್ತೆ ಕಿ ಪೂರೇ ಜಗತ್ಕೋ ಕಿಸ್ ತರ ಅಂಗ್ರೇಜೋನೆ ಆಕ್ರಮಣ ಕಿಯಾ ತಾ, ಓ ಸಭಿ ದೇಶೋ ಕಾ ಆಜಾದಿ ಹಿಂಸಾ ಸೆ ಕ್ರೂರತಾ ಸೆ ಉನ್ ಲೋಗೊಂಕೋ ಆಜಾದಿ ಮಿಲಾ ಹೇ, ಬಲ್ಕಿ ಇತಿಹಾಸ ಕಿ ಪನ್ನೋ ಮೇ ಹಮ್ ದೇಖ ಲಿಯಾ ತೋ ಹಮಾರ ದೇಶಕ್ಕೋ ಶಾಂತಿ ಸೆ ಅವ್ರ ಸತ್ಯಾಗ್ರಹ ಸೆ ಅವ್ರ ಸತ್ಯ ಸೆ ಸತ್ಯ ಕಾ ಪಾಲನ್ ಸೆ ಹಮಾರ ದೇಶಕ್ಕೋ ಆಜಾದಿ ಮಿಲಾ ಹೇ. ಇಸಿಲಿಯೇ ಹಮ ಶಾಂತ ಸೆ ರಹನಾ ಚಾಹಿಯೇ ಅವ್ರ ಶಾಂತಿಕೋ ಅಪನಾನಾ ಚಾಹಿಯೇ ಅವ್ರ ಭಗವಾನ್ ಬುದ್ಧಿ ಭೀ ಯಹಿ ಕಾ ಹೇ
शांति से रहने से हम सभी अपना सकते हैं, क्रूर से रहने से हमसे सभी रहने वाला उत्तम से विचार भी दूर हो सकता है, अपना ऐश्वर्य संपत्ति सभी भी दूसरे लोग ले जा सकता है, मगर शांति से रहने से सभी अपने आप आ जाता है। इसीलिए शांत से रहने के लिए यहाँ बता है, मातृभूमि पर बलि बलि जाइए, मातृभूमि की रक्षा करने के लिए हम सभी सिद्ध रहना चाहिए, मातृभूमि की अपने जीवन को अर्पित करने के लिए सदा सिद्ध रहना चाहिए, और मातृभूमि का रक्षा करने के लिए किसी समय किसी जगह पर रहने पर भी हमको एक बार विनती किए तो वहीं से हम आना चाहिए, क्योंकि हमारा भगवद गीता में क्या है कहा है, जननी जन्मभूमि से स्वर्गाधिपति से, हमारे माँ ने हमको जन्म दिया मगर माँ से भी ज़्यादा बढ़कर क्या है, मातृभूमि है, मातृभूमि रक्षा करने के लिए हम सदा सिद्ध रहना चाहिए। ಮಕ್ಕಳಲ್ಲಿ ಕುಣಿಯದಾಗವರು ಒಂದು ಒಂದು ಪ್ಯಾರದೊಳಗೆ ಹೇಳ್ತಾರೆ, ಹಠ ಚೋಡೆ ಸಂಯಮ ಅಪನಾಯೆ, ನಾವು ಒಂದು ಹಠ ಮಾರಿತನ ನಮ್ಮಲ್ಲಿರುವಂಥ ಒಂದು ಹಠನ ನಾವು ಯಾವತ್ತಿಗೂ ಬಿಡಬೇಕು, ಹಠ ಬಿಟ್ಟರೆ ನಾವೆಲ್ಲವನ್ನು ಸಾಧಿಸಬಹುದು, ಸಂಯಮ ಅಪನಾಯೆ, ಸಂಯಮಕ್ಕೆ ಅರ್ಥ ಶಾಂತಿ, ಶಾಂತಿಯಿಂದ ನಾವೆಲ್ಲನೂ ಪಡ್ಕೋಬೋದು, ಭಗವಂತನಂತ ಬುದ್ಧ ಶಾಂತಿಯಿಂದ ಇಡೀ ಜಗತ್ತಿಗೆ ಶಾಂತಿನ ತಿಳಿಸಿದಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ಯಾರಂದಾಗ ಅದು ಬುದ್ಧ, ಮತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ದೇಶಕ್ಕೆ ಒಂದು ಸ್ವತಂತ್ರತೆ ಯಾವ ರೀತಿಯಾಗಿ ಸಿಕ್ತು ಅಂದರೆ ಸತ್ಯ ಅಹಿಂಸೆ ಶಾಂತಿಯಿಂದ ಸಿಕ್ತು ಅಂತ ಹೇಳ್ಬೋದು. ಇಡೀ ಜಗತ್ತಿನ ಒಂದು ನಾವು ಸ್ವತಂತ್ರತೆ ಬಗ್ಗೆ ಅಧ್ಯಯನ ಮಾಡಿದಾಗ ನಮ್ಮ ಒಂದು ಜಗತ್ತಿಗೆ ನಾವು ತಿಳಿಸಿದಂಥ ಮಂತ್ರಗಳು ಸ್ವತಂತ್ರನ ಈ ರೀತಿಯಾಗಿ ಪಡಿಬೋದು ಅಂತ ತಿಳಿಸ್ಕೊಟ್ಟಿದ್ದು ಯಾವುದಂದಾಗ ಅದು ಗಾಂಧೀಜಿಯವರ ಒಂದು ಮೂರು ಮಾರ್ಗಗಳು, ಸತ್ಯಾಗ್ರಹ ಅಹಿಂಸೆ ಮತ್ತು ಶಾಂತಿ ಸತ್ಯ ಅಂತ ನಾವು ಹೇಳ್ಬೋದು. ಈ ನಾಲ್ಕು ತತ್ವಗಳಿಂದ ದೇಶಕ್ಕೆ ಅವರು ಸ್ವತಂತ್ರಗೊಳಿಸಿರಂತ ಹೇಳ್ಬೋದು. ಆ ಶಾಂತತೆ ನಮ್ಮೊಳಗಾತಂದ್ರೆ ನಾವೆಲ್ಲನೂ ಪಡ್ಕೋಬೋದು ಅಂತ ಇಲ್ಲಿ ಹೇಳ್ತಾರೆ. ಮಾತೃಭೂಮಿ ಪರ ಬಲಿ ಬಲಿ ಜಾಯೇ, ಮಾತೃಭೂಮಿ ರಕ್ಷಣೆಗೋಸ್ಕರ ನಾವು ಸದಾ ಸಿದ್ಧರಿರಬೇಕು. ಮಾತೃಭೂಮಿ ನಮ್ಮನ್ನು ಯಾವತ್ತಿಗೂ ನಾವು ದೇಶ ನಮಗೇನು ಕೊಟ್ಟೈತಿ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಕೊಟ್ಟೆ ಅನ್ನೋ ಒಂದು ವಿಚಾರ ನಮ್ಮೊಳಗಿತ್ತಂದ್ರೆ ನಾವು ದೇಶಕ್ಕೋಸ್ಕರ ನಾವು ಸಹಬಾಳ್ವೆಯಿಂದ ಇರಬೇಕು, ಜೊತೆಗೆ ದೇಶ ರಕ್ಷಣೆಗೆ ಸದಾ ಸಿದ್ಧರಿರಬೇಕು. ಇಲ್ಲಿ ವ್ಯಕ್ತಿಗೆ ಮಾತೃಭೂಮಿ ಜನನಿಗಿಂತ ತಾಯಿ ನೀಡಿದಂಥ ಜನ್ಮದಕ್ಕಿಂತ ಮಾತೃಭೂಮಿ ಅನ್ನೋದು ಬಹಳಷ್ಟು ದೊಡ್ಡವಳು. ಆ ಕಣದ ಮಾತೃಭೂಮಿ ರಕ್ಷಣೆಗೆ ನಾವು ಸದಾ ಸಿದ್ಧರಿರಬೇಕು. ನಮಗೆ ನಿಮಗೆ ಇನ್ನೊಂದು ಗೊತ್ತಿರಬೇಕು ಮಕ್ಕಳೇ, ಒಂದು ಸಣ್ಣ ಒಂದು ಕಥೆ. ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಸಲ ಜರ್ಮನಿಗೆ ಹೋದಾಗ ತಮ್ಮ ಒಂದು ಸ್ನೇಹಿತರಂತ ಹಿಟ್ಲರ್ ಕಡೆ ಸಹಾಯ ಪಡೋಕ್ಕೆ ಹೋದಾಗ ಅಲ್ಲಿ ಸುಭಾಷ್ ಚಂದ್ರ ಬೋಸ್ರು ಒಂದು ಮಗು ಕೇಳ್ತಾರೆ, ಮಗು ಈ ಒಂದು ಅಲ್ಲಿ ಬುದ್ಧನ ಒಂದು ಮೂರ್ತಿ ಹಿಡ್ಕೊಂಡು ಕುಂತಿರ್ತಾನೆ, ಮಗು ಇದು ಮೂರ್ತಿ ಯಾರ್ದು, ಇದು ಭಗವಂತನ ಅಂತ ಬುದ್ಧನದು, ಬುದ್ಧ ಯಾರು, ಭಾರತೀಯ, ಇವ ದೇಶಕ್ಕೇನು ಕೊಟ್ಟ, ಶಾಂತಿನ ಕೊಟ್ಟ, ಆ ಕಾರಣದಿಂದ ನಾವು ಅವನ ದೇವರಂತ ಪೂಜೆ ಮಾಡ್ತೀವಿ. ಆವಾಗ ಸುಭಾಷ್ ಚಂದ್ರ ಕೇಳ್ತಾರೆ, ಏನಾದರೂ ನಿಮ್ಮ ಒಂದು ದೇಶದ ಮ್ಯಾಗ ಈ ಬುದ್ಧನ ಯುದ್ಧಕ್ಕೆ ಬಂದರೆ ನೀ ಏನು ಮಾಡ್ತಿ ಮಗು ಅಂತ ಕೇಳಿದಾಗ ಆ ಬುದ್ಧನ ಪೂಜಿಸುವಂಥ ಮಗುನ ಹೇಳ್ತಾನೆ, ನಮ್ಮ ದೇಶದ ಮ್ಯಾಗ ಏನಾದರೂ ಬುದ್ಧ ಆ ಯುದ್ಧಕ್ಕೆ ಬಂದಂದ್ರೆ ನಾನು ಒಂದು ನಮ್ಮಲ್ಲಿರುವಂಥ ಗಣ್ ಮಿಷನ್ ತೊಗೊಂಡು ಆ ಬುದ್ಧನ ಮ್ಯಾಗ ಯುದ್ಧಕ್ಕೆ ನಿಂದಿರ್ತೀನಿ ಅಂದಾಗ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಈ ಮಗುವಿನಲ್ಲಿರುವಂಥ ದೇಶಾಭಿಮಾನ ನಮ್ಮಲ್ಲಿರುವಂಥ ಭಾರತೀಯ ವಾಸಿಯೊಳಗೆ ಒಂದು ಕಿಂಚಿತ್ತಾದರೂ ಇತ್ತಂದ್ರೆ ನಮ್ಮ ದೇಶ ಯಾವಾಗೂ ಸ್ವತಂತ್ರ ಸಿಗ್ತಿತ್ತು. ಆದರೆ ನಮ್ಮಲ್ಲಿರುವಂಥ ಒಂದು ಜನ ಏನಾದರೂ ಇದು ಮಾಡ್ತಾರಂದ್ರೆ ಹೋಲ್ಬಿಡ್ರಿ ನಮ್ಗೆ ಹಾಕಬೇಕು ಅನ್ನೋ ಒಂದು ತತ್ವ ನಾವು ಅದರ ಅರ್ಥಿಸ್ತೀವಿ. ಆದರೆ ನಮಗೆ ಹಾಕಬೇಕು ನಮ್ಮಿಂದ ಏನಾಗುತ್ತೆ ಅನ್ನೋ ವಿಚಾರಗಳನ್ನು ಬಿಟ್ಟು ನಾವೆಲ್ಲ ಭಾರತೀಯರು ನಾವು ಮೊದಲಾಗಿ ಒಗ್ಗಟ್ಟಾಗಿದ್ರೆ ಯಾರೂ ನಮ್ಮಿಂದ ಬರಲ್ಲ ಅನ್ನೋ ಒಂದು ತತ್ವ ನಾವು ಅಳಿಸ್ಕೊಂಡ್ರೆ ಅವು ಯಾರೂ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಮಾತೃಭೂಮಿ ರಕ್ಷಣೆಗೆ ನಾವು ಸದಾ ಸಿದ್ಧರಿರಬೇಕು. ಮಕ್ಕಳು ನಿಮಗೆ ಇನ್ನೂ ಗೊತ್ತಿರ್ಬೋದು, ಇವತ್ತು ನಮ್ಮ ಒಂದು ದೇಶದ ರಕ್ಷಣೆ ಮಾಡೋಕ್ಕಿರುವಂಥ ಸೈನಿಕರು ತಮ್ಮ ಒಂದು ಪ್ರಾಣನ ಮುಡುಪಾಗಿಟ್ಟು ಎಷ್ಟೊಂದು ಕಷ್ಟ ಇದ್ದರೂ ಅದನ್ನು ಸಹಿಸಿಕೊಂಡು ಖುಷಿ ಖುಷಿಯಿಂದ ದೇಶದ ಒಂದು ರಕ್ಷಣೆ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ದೇಶಗೋಗಿರುವಂಥ ಒಂದು ರಾಜಕಾರಣಿಗಳು ದೇಶದ ರಕ್ಷಣೆಗಿಂತ ದೇಶನ ಹಾಳು ಮಾಡೋದನ್ನು ನಾವು ನೋಡ್ಬೋದು. ಆ ಕಾರಣದ ಮಕ್ಕಳೇ, ದೇಶದ ರಕ್ಷಣೆ ಬಂದಾಗ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ನಾವು ಭಾರತೀಯದ ರಕ್ಷಣೆ ಮಾಡೋಕೆ ಸಿದ್ಧಿರ್ತೀವಿ ಅನ್ನೋ ಒಂದು ವಿಚಾರಗಳು ನಮ್ಮಲ್ಲಿ ಬೆಳಗಬೇಕು ಅನ್ನೋದು ಹೇಳೋದು. ಈಗ ನಾ ಮಕ್ಕಳೇ ಗಾಯನ ಮಾಡ್ತೀನಿ, ತದನಂತರ ನೀವೊಂದು ಗಾಯನ ಮಾಡಿರಿ. ಸಚ್ ಬೋಲೆ ಸಚ್ ಬಾತ್ ವಿಚಾರೆ ಬಲೆ ಕಾಮ ಪರ ಜೀವನ ವಾರೆ ಮಿಲ್ಕರ್ ರಹೆ ನಿಯಮ ಅಪನಾಯೆ ಬೀತಿ ಬಾತೋಂ ಕೋ ಬಿಸರಾಯೆ. ಸಚ್ ಬೋಲೆ ಸಚ್ ಬಾತ್ ವಿಚಾರೆ ಬಲೆ ಕಾಮ ಪರ ಜೀವನ ವಾರೆ
छोटे बड़े सब मिल जाए, गिरे हुए को तुरंत उठाए। छोटे बड़े सभी मिल जाए, गिरे हुए को तुरंत उठाए। करे किसी का ना अपमान, ऐसे ही मत दो भगवान। सच बोले सच बात विचारे, भले काम पर जीवन वारे। एक रहे हम सद्भाव रखे हम, देश देश में मान रखे हम। हट छोड़े संयम अपनाए, मातृभूमि पर बलि बलि जाए। सच बोले सच बात विचारे, भले काम पर जीवन वारे। मिलकर रहे नियम अपनाए, बीती बातों को बिसराए। बच्चों अब मेरे साथ आप ही गाइए। सच बोले सच बात विचारे, भले काम पर जीवन वारे। मिलकर रहे नियम अपनाए, बीती बातों को बिसराए। छोटे बड़े सब मिल जाए, गिरे हुए को तुरंत उठाए। सच बोले सच बात विचारे, भले काम पर जीवन वारे। करे किसी का ना अपमान, ऐसे ही मत दो भगवान। एक रहे हम सद्भाव रखे हम, देश देश में मान रखे हम। सच बोले सच बात विचारे, भले काम पर जीवन वारे। हट छोड़े संयम अपनाए, मातृभूमि पर बलि बलि जाए। सच बोले सच बात विचारे, भले काम पर जीवन वारे। मिलकर रहे नियम अपनाए, बीती बातों को बिसराए। हाँ बच्चों अब देखिए यहाँ शब्दार्थ यानी कठिन शब्द का अर्थ है। यहाँ देखिए शब्दार्थ वारना, वारना का अर्थ है समर्पित करना। उसी तरह वारना समर्पित करना, उसका कन्नड़ में अर्थ है अर्पणे माडुवुदु, मति बुद्धि ध्यान में, बिसराना यानी भुला देना, मरेतु बिडु तुरंत जल्दी वेगवागी, मान मर्यादा गौरव शोक दुख दुख, निज भाषा अपनी भाषा मातृभाषा। बच्चों आप सभी भी इस पद से ये सीख सकते हैं कि क्या क्या सीख सकते हैं, हमेशा सच बोलना चाहिए। दूसरा है भले काम पर जीवन वारे, छोटे बड़े सभी मिलकर रहे, गिरे हुए को तुरंत उठाइए, किसी का अपमान न करें, अपने देश जाति भाषा के प्रति अभिमान रखें। एकता में ही बल है, इसीलिए सदा एक रहे। तुकांत वाले यानी तुक वाले शब्द हैं, यानी अंतिम जो अक्षर आता है उसी अक्षर को लेकर आगे अक्षर भी उसी अक्षर का आना चाहिए। उदाहरण के लिए अपनाए, उसी तरह आने वाला अक्षर है बिसराए, विचारे वारे, अपमान सम्मान। कुछ शब्द आपको पाठ में दिया गया है, कुछ शब्दों को वहाँ काली जगह भरी है यानी आप पद्य में दिया गया है, उस पद को पूर्ण करने के लिए यहाँ बताया है। भले काम पर जीवन वारे, बीती बातों को बिसराए, एक रहे सद्भाव रखे हम, हट छोड़े संयम अपनाए। बच्चों आपको और कुछ शब्द यानी विलोम शब्द आप यहीं बताइए। छोटे शब्द का विलोम शब्द होता है बड़े, अच्छाई बुराई, अपना पराया, अपमान सम्मान, सच झूठ,
इस तरह अनेक शब्द आता है। ऐसे पाठ को आप तो देख लिया तो उसमें कुछ विलोम शब्द भी आता है। और बच्चों यहाँ पाठ में दिया गया कुछ प्रश्न है, प्रश्नों का मैं आपको पूछते हुए जाऊँगा, आप उसका उत्तर देने का प्रयास करिए, नहीं तो मैं आपको बताऊँगा बीती बातों का इसका मतलब क्या है। बीती बातों का मतलब है आप जो कुछ भी है पुराने बातों को बिसरे हुए बातों को बताया ना, वो यानी कुछ समय के पीछे आप बीती बातों का मतलब झगड़ा करने का बातों को यानी बुरे बातों को छोड़ देने के लिए अर्थ होता है। हमें किसे कैसे रहना चाहिए, हमें एकता से रहना चाहिए, एकता से मिलकर रहना चाहिए, हठ छोड़कर हमें किसे अपनाना चाहिए, हठ छोड़कर हमें संयम अपनाना चाहिए, छोटे बड़े को मिलकर क्या करना चाहिए, छोटे बड़े मिलकर देश का मान बढ़ाना चाहिए। और देश का मान बढ़ाते हुए गिरे हुए को तुरंत उठाना चाहिए, हमें किस पर बलि बलि जाना चाहिए, हमें देश पर बलि बलि जाना चाहिए। भगवान से हमें क्या मांगना चाहिए, हमें अच्छे विचारों का करने का मति भगवान से मांगना चाहिए। थैंक यू बच्चों, धन्यवाद।